ಮಾನ್ಯ ವೀಕ್ಷಕರೇ, ನಮ್ಮ ಚಾನೆಲ್ಗೂ ಸುಮಾರು ಜನ ಕಾಮೆಂಟ್ಸ್ ಎಲ್ಲ ಹಾಕಿದ್ರ ಆತೂರು ಪೊನ್ನಸ್ವಾಮಿಯವರ ಇಂಟರ್ವ್ಯೂ ಮಾಡಿ, ಯಾಕಂತ ಹೇಳಿದ್ರೆ ಆತೂರು ಪೊನ್ನಸ್ವಾಮಿ ವೀರಪ್ಪನಿಗೆ ವಿಷ ಕೊಟ್ಟರು ಅನ್ನೋದು ಒಂದು ಕ್ವಶನ್ ಮಾರ್ಕ್ ಆಗಿ ಬಂದು ಬರ್ತಾ ಇದೆ ಇತ್ತೀಚೆಗೆ. ಒಂದು ನಮ್ಮ ಕಾಮೆಂಟ್ಸ್ ಅಲ್ಲಿ ಸುಮಾರು ಜನ ಹಾಕಿದ್ರ, ಏನು ನಿಮ್ಮ ಹೆಸರು? ಆತೂರು ಪೊನ್ನಸ್ವಾಮಿ. ಹೌದ್, ನೀವೇನಾ? ನೀವೇನೋ ವಿಷ ಕೊಟ್ರಂತ ವೀರಪ್ಪನ್ಗೆ. ಇವರೇ ಆತೂರು ಪೊನ್ನಸ್ವಾಮಿ, ಪಾಪ ಅಲ್ಲಿ ಕುರಿ ಕಾಯ್ತಾ ಇದ್ದಾರೆ. ನಾವು ಏನೋ ಒಂದು ಕೋಟಿಗಟ್ಟಲೆ ಸುಮಾರು ಜೆಸಿಬಿಗಳನ್ನ ಮಾಡಿದ್ದಾರೆ, ಹಾಗೇನೆ ವೀರಪ್ಪನ್ಗೂ ಇವರು ವಿಷ ಕೊಟ್ಟು ಇಷ್ಟೆಲ್ಲ ದುಡ್ಡು ಸಂಪಾದನೆ ಮಾಡಿದ್ರಂತ ಹೇಳಿ ನಾವು ಇಲ್ಲಿ ಬಂದು ಹುಡುಕೊಂಡು ಇವ್ರನ್ನ ಆತೂರ್ವರೆಗೆ. ಆದ್ರೆ ಆತೂರಿಗೆ ಬಂದಾಗ ನಾವು ಪ್ರತಿ ಊರು ಊರು ಗ್ರಾಮಗಳನ್ನೆಲ್ಲ ಕೇಳಿದಾಗ ಆತೂರು ಪೊನ್ನಸ್ವಾಮಿ ಯಾರು, ಅವ್ರ ಫೋಟೋ ಎಲ್ಲ ತೋರಿಸಿದ್ವಿ. ಯಾಕಂದ್ರೆ ನಮ್ಮ ಹತ್ರನೂ ಫೋಟೋ ಇತ್ತು ಅವ್ರದ್ದು. ಆಗ ಜನ ಹೇಳಿದ್ದು ಅವ್ರು ಕುರಿ ಕಾಯ್ತಾರೆ ಇವರೇ ಅಂತ ಹೇಳಿ. ನಿಜವಾಗೂ ಆತೂರು ಪೊನ್ನಸ್ವಾಮಿ ಅಂದ್ರೆ ಇವರೇ. ಅವರಿಗೆ ತಮಿಳು ಬರುತ್ತೆ, ಕನ್ನಡ ಬರೋದಿಲ್ಲ. ಹೀಗಾಗಿ ಅವ್ರ ಮಗನಿಗೂ ಏನೋ ಸೇಲಂ ಅಥವಾ ಅವರು ಸಿಕ್ಕಾಪಟ್ಟೆ ದುಡ್ಡು ಮಾಡಿದಾರಂತ ನಾವು ಕೇಳ್ಪಟ್ಟು ಆತೂರು ಪೊನ್ನಸ್ವಾಮಿ, ವಿಶೇಷವಾಗಿ ಆತೂರು ಪೊನ್ನಸ್ವಾಮಿ ವೀರಪ್ಪನವರ ಜಾತಿಗೆ ಸಂಬಂಧಪಟ್ಟವರಷ್ಟೇನೆ, ಅವರು ಏನು ಬೇರೆ ಏನಲ್ಲ. ಹೀಗಾಗಿ ಅವ್ರನ್ನ ನೋಡ್ಲಿಕ್ಕೆ ನಾವು ಬಂದು ಈಗ ಅವರು ಅವರಿಗೆ ಇದು ಬರೋದಿಲ್ಲ. ಬನ್ನಿ ಸರ್, ಅವ್ರ ಮಗ ಇದ್ದಾರೆ ನೋಡುವ. ಈಗಾಗಲೇ ಅವರು ಕೂಲಿ ಕೆಲಸಕ್ಕೆ ಹೋಗ್ತಾ ಇದ್ದಾರೆ, ಪೇಂಟಿಂಗ್ ಕೆಲಸ ಮಾಡ್ತಾರೆ. ಸರ್, ನಿಮ್ಮ ಹೆಸರು? ಮುರುಗನ್ ಸರ್. ಮುರುಗನ್, ಇವರು ಆತೂರು ಪೊನ್ನಸ್ವಾಮಿ ಮಗ. ಆತೂರು ಪೊನ್ನಸ್ವಾಮಿ ಅನ್ನೋರು ಅಥವಾ ಇನ್ನೊಬ್ರು ಸೇರಿ ವೀರಪ್ಪನಿಗೆ ಕೊನೆಗೆ ವಿಷ ಕೊಟ್ಟರು. ಹೀಗಾಗಿ ವೀರಪ್ಪನ ಸತ್ತೋದ ಅಥವಾ ಮಜ್ಜಿಗೆಯಲ್ಲಿ ಪಾಯ್ಜನ್ ಮಿಕ್ಸ್ ಮಾಡಿರೋ ಅನ್ನೋದು ಪುಕಾರು ಗುಲ್ಲು, ಅಥವಾ ಆತೂರು ಪೊನ್ನಸ್ವಾಮಿ ಅನ್ನೋರು ದುಡ್ಡು ತಗೊಂಡು ಈಗಾಗಲೇ ಜೆ ಸಿ ಬಿ ಎಲ್ಲ ಖರೀದಿ ಮಾಡಿ ಕೋಟ್ಯಾನ್ ಗಟ್ಟಲೆ ದುಡ್ಡು ಮಾಡಿದಾರೆ ಅಂತೇಳಿ ಸುದ್ದಿ ಬಂತು. ಹೀಗಾಗಿ ನಾವು ಆ ಕ್ಯೂರಿಯಾಸಿಟಿಯಲ್ಲೇ ಒಂದು ಸಂದರ್ಶನ ಮಾಡುವ ನಿಜಾನ ಅವ್ರು ಕೊಟ್ಟಿದ್ದು ಅಂತ ಹೇಳಿ. ನಿಮಗೆ ವೀರಪ್ಪನಿಗೆ ಏನು ಇದು? ಎಷ್ಟು ಜನಗಳೆಲ್ಲ ಫೋನ್ ಮಾಡಿದ್ದಾರೆ, ಏನು ನಿನ್ನ ತಂದೆ ಹಿಂಗೆ ಬರ್ತದೆ ಹಿಂಗೆ ಬರ್ತಂತ ನಾವೇ ನೋಡಿಲ್ಲ. ನೆತ್ತು ಸಾಯಂಕಾಲ ಅಂದ್ರೆ ನಾವು ನೋಡಿದ್ದು, ನೋಡಿದ ಮೇಲೆ ಏನು ಮಾಡೋಣ, ಹಿಂಗೆ ಬರ್ತದೆ ಎಲ್ಲ ಜನ ಎಲ್ಲ ಏನು ಎಲ್ಲ ಜನಗಳು ಎಷ್ಟೋ ಜನ ನೋಡ್ತಾರೆ ತಾನೇ, ನಮ್ಗೆ ಎಷ್ಟೋ ಕಷ್ಟ ಆಗ್ತದೆ, ನಮ್ಮ ಕೆಲಸ ನಾವು ಹಿಂಗೆ ಕೂಲಿ ಜೀವನ ಮಾಡ್ತಾ ಇದ್ದೀವಿ. ಫೋನ್ ಮಾಡಿದ್ರೆ ನಿಮ್ಮ ಜನ ಏನು ನಿನ್ನ ತಂದೆನೇ ವೀರಪ್ಪನಿಗೆ ವ್ಯಸ ಕೊಟ್ಟಿದ್ದಾನೆ ಅಂತ ಫೋನ್ ಮಾಡಿದಾರೆ ಸರ್. ಏನ್ ನಿಮ್ ತಂದೆ ಹೆಸರು? ಆತೂರು ಪೊನ್ನಸ್ವಾಮಿ ಅಂತ. ಇವರೇ? ಹಾ, ಬೇರೆ ಯಾರು ಇಲ್ಲ ಆತೂರಲ್ಲಿ ಪೊನ್ನಸ್ವಾಮಿ ಅಂತ ಹೆಸರಲ್ಲಿ ಬೇರೆ ಯಾರು ಇಲ್ಲ, ನಮ್ ತಂದೆ ಒಬ್ಬರೇ. ಜನ ಹೆಂಗ ತೋರಿಸ್ತಾರೆ, ನೀವು ವೀರಪ್ಪನಿಗೆ ವ್ಯಸ ಹಾಕ್ಬಿಟ್ರ ವ್ಯಸ ಹಾಕ್ಬಿಟ್ರ ಅಂತ ನಮ್ಗೆ ಒಂದು ಅಗಮಾನ ಆಗ್ತದಲ್ಲ ಸರ್. ನಾವು ಇರುವುದು ಗೂಳಿ ಜೀವನ, ಹಿಂಗ ಮಾಡಿದ್ರೆ ನಾವು ಹೆಂಗ ಸರ್ ಜೀವನ ಮಾಡುವುದು? ಇದು ಪೇಂಟಿಂಗ್ ಕೆಲಸ ಮಾಡ್ತೀವಿ ಸರ್, ಅದ ಬಿಟ್ರೆ ಇದೇ ವ್ಯವಸಾಯ ಮಾಡ್ತೀವಿ, ಮೀನ್ ಕೆಲ್ಸಕ್ಕೆ ಹೋಗ್ತೀವಿ, ಅದು ಬಿಟ್ರೆ ಹೊಗೆನಕಲ್ ತೆಪ್ಪ ಓಡಿಸಿ ಹೋಗ್ತೀವಿ, ಏದೋ ಒಂದು ಕೆಲಸ ಸಿಕ್ಕುವ ಕೆಲಸಕ್ಕೆ ಹೋಗ್ತೀವಿ ಸರ್. ಒಂದೇ ಕೆಲಸ ಏನ್ ಜೆ ಸಿ ಬಿ ಇಲ್ಲ ಸರ್, ಒಂದು ಒಂದು ಟಿವಿ ಇದೆ, ಒಂದು ಬೈಕ್ ಇದೆ, ಅಲೆಯದು ಕ್ರೆಕ್ಸ್, ಏನ್ ಜೆ ಸಿ ಬಿ ಇಲ್ಲ ಸರ್. ಹಂಗಿದ್ರೆ ನಾವು ಏನ್ ಹಿಂಗೆ ಯಾಸ್ಗೆ ಈ ಕಷ್ಟ ಎಲ್ಲ ನಾವು ಬರ್ತೀವಿ? 8 ಕೋಟಿ ಇಲ್ಲ, 1 ಕೋಟಿ ಸಿಕ್ಕಿದ್ರೆ ಎಲ್ಲ ನಾವು ಜೀವನ ಮಾಡ್ಬಿಡ್ತೀವಿ, 50 ಲಕ್ಷ ಅಂದ್ರೆ ಸಾಕು ಸರ್. ನಾವು ವೀರಪ್ಪನ ನೋಡಿಯೇ ಇಲ್ಲ ಸರ್, ಇವರು ನಾವು ಸಿಕ್ಕ ವಯಸ್ಸಲ್ಲಿ ಇಂದು ನನಗೂ 42 ವಯಸ್ಸು ಆಯ್ತು, ನಾವು ಒಂದು ಸಾರಿ ಕೂಡ ವೀರಪ್ಪನ ನಾಳೆಲ್ಲ ನೋಡಿಲ್ಲ. ಇವರೆಲ್ಲ ನೋಡಿದ್ದಾರೆ ವೀರಪ್ಪನು ಅಂದ್ರೆ ಗೊತ್ತಾಯ್ತದೆ ಎಲ್ಲರಿಗೆ, ಇವರು ಇವ್ರು ನಮ್ಮ ತಂದೆ ಅವರು ವಯಸ್ಸಲ್ಲಿ ಇರೋರಿಗೆಲ್ಲ ಗೊತ್ತಾಯ್ತು ಅವ್ರು ವೀರಪ್ಪನ ಹೆಂಗೆ ಎಂದಂತೂ ಗೊತ್ತಾಯ್ತು. ನಮಗೂ ವೀರಪ್ಪನಿಗೂ ಏನು ಟಚ್ ಇಲ್ಲ ಸರ್, ಅವ್ ವೀರಪ್ಪನ ಹೋಗ್ತಾನೆ ಬರ್ತಾನೆ ವೀರಪ್ಪನಂದು ಅರ್ಥ ಆಗ್ತದೆ, ಬಂದು ಮಾತಾಡ್ತಾರೆ ಮಾತಾಡ್ತಾರೆ, ಅಣ್ಣ ಅವ್ರಿಗೂ ನಮಗೂ ಏನು ಟಚ್ ಇಲ್ಲ ಸರ್. ಅವ್ ಕೋಪಿನತ್ತವನು, ನಾವು ಆತೂರವ್ರು, ನಮ್ಮೂರಿಗೆ ಅವ್ರ ಊರಿಗೆ ಏನು ಸಂಬಂಧ ಇಲ್ಲ. ಕೇಸ್ ಆಗಿತ್ತಲ್ಲ ನಿಮ್ ತಂದೆಯವ್ರ ಮೇಲೆ? ಆ ಗಣ್ಣಿದೆ ಅಂತ ಹಿಡ್ಕೊಂಡು ಹೋಗಿ ಅದು ಏನೂ ಇಲ್ಲ, ಹೋಗಿ ವಿಚಾರಣೆ ಮಾಡಿದ ಮೇಲೆ ಏನು ಇಲ್ಲ, ಅವ್ ನೈಟಲ್ಲಿ ಮನೆಗೆ ಹೋಗಿ ಅಂತ ಬಿಟ್ಬಿಟ್ರು. ಆಮೇಲೆ ಡಾಕ್ಟರ್ ಸರ್ಟಿಫಿಕೇಟ್ ಮಾಡಿ ಬೆಟ್ಟ ಟ್ಯಾಸ್ನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದು, ಅದು ಒಂದು 3 ವರ್ಷ 4 ವರ್ಷ ಕೇಸ್ ನಡೆದದ್ದು, ಆಮೇಲೆ ಅದು ವಾಪಸ್ ಆಗಿದ್ದು. ಹಿಂಗಂದ್ರೆ ಎಲ್ಲಾರನ್ನು ಕೇಳ್ತಾರೆ ಇಲ್ಲ, ಎಷ್ಟು ಜನ ಅದು ನೋಡ್ತಾರೆ, ನಮ್ಮ ಸ್ವಂತ ಬಂಧನವರು ಹಂಗಂಗೆ ಇರುವವರೆಲ್ಲ ಕೇಳ್ತಾರೆ ಇಲ್ಲ, ಹಿಂಗೆ ಮಾಡ್ಬಿಟ್ರ ಮಾಡ್ಬಿಟ್ರ ಅಂತ. ಹಂಗ ಮಾಡಿದ್ರೆ ಇಷ್ಟು ಜನ ನನಗೆ ಗೊತ್ತಿಲ್ವಾ? ಈ ಕೋಪಿನ ಏನ್ ಸೆ ಸಿ ಬಿ ಇಲ್ಲ ಸರ್, ಕೇಳಿ ಸರ್ ಊರನವ್ರು ಏನು ಸೆ ಸಿ ಬಿ ಏನು ಇಲ್ಲ, ನಮ್ಮ ಮನೆಯನ್ನು ನೋಡಿದಿರಾ? ಹಾ, ಹಂಗೆ ನಾವು ಜೀವನ ಮಾಡ್ತೀವಿ, ನಾವು ವೀರಪ್ಪನ ವ್ಯಸ ಹಾಕ್ಬಿಟ್ಟು ನಾವು ಹೆಂಗ ಸರ್ ಮಾಡೋದು? 8 ಕೋಟಿ ಅಂದ್ರೆ ಹಿಂಗೆ ಸರ್ ಕುರಿ ಮೇಯಿಸ್ತಾರೆ, ಕುರಿ ಓಡಿದ್ರು ಮಜ್ಜಿಗೆಯಲ್ಲಿ ಕೊಟ್ರಂತೆ ವಿಷ ಹಾಕಿ. ತೆರಿಯೇ ತೆರಿಯದು ಸ್ವಾಮಿ, ವ್ಯಸಮು ತೆರಿಗೂ ತೆರಿಯದು, ಅದು ಚತುನೇ ತೆರಿಯದು. ನಿಜವಾಗ್ಲೂ ಕೊಟ್ಟಿದ್ದಾರೆ ಅಂತ ಹೇಳಿದಾರಲ್ಲ ಸರ್, ಆ ಗೌರ್ಮೆಂಟ್ ಗೊತ್ತಾಗ್ತಾ ತಾನೆ. ನಾವು ಅವರು ನಮ್ಗೆ ವೀರಪ್ಪನ ವ್ಯಸ ಹಾಕಿ ಕೊಳ್ಳಿದ ಕೊಂಡ ಮೇಲೆ ಗೌರ್ಮೆಂಟ್ ಕೊಟ್ಟಿದೆ ಅಂದ್ರೆ ಅವು ಇನ್ಕಮ್ ಟ್ಯಾಕ್ಸ್ ಎಲ್ಲ ಬರ್ತಾರೆ ತಾನೆ, 8 ಕೋಟಿ ಇದ್ರೆ ಬಿಡ್ತಾರಾ ಸರ್? ಇನ್ನಕ್ಕೆ 1 ಕೋಟಿ ಇಲ್ಲ, ಇವ್ರು 10 ಲಕ್ಷ 20 ಲಕ್ಷ ಅಂತ ಬಿಡ್ತಾರಾ?
ಹಿಂಗೆಲ್ಲ ಮಾಡ್ತಾರೆ ಸರ್, ಏನ್ ಮಾಡುದಂತ ಗೊತ್ತಿಲ್ಲ. ಅದೇ ನಮ್ಗೆ ಗೊತ್ತಿಲ್ಲ, ಸತ್ತದ ಮೇಲೆ ನಮ್ಮ ಊರಲ್ಲಿ ತಮಿಳ್ ಭಾಷೆಯಲ್ಲಿ ಕೋಡಿ ಹಾಕ್ತಾರೆ ಸರ್, ಅದೇ ಬರ್ತದೆ ಲಾಸ್ಟ್. ಅದೇ ನಮ್ ತಮಿಳಲ್ಲಿ ಕೋಡಿ ಅಂತ ಹೇಳ್ತಾರೆ, ಅವ್ರು ಸತ್ತದ ಮೇಲೆ ಕೋಡಿ ಎತ್ಕೊಂಡು ಹಾಕಿ ಎತ್ತು ಹೋಗಿ ಹಾಕಿ ಅಂತ ಹೇಳ್ತಾರೆ. ನಿಮ್ಗೆ ಎಷ್ಟು ಸರ್ ಬ್ರದರ್ಸ್? ನಮ್ಗಿಬ್ರೇ ಸರ್. ಏನ್ ತಮ್ಮ ಇದಾನೆ. ಈಗ ಎಲ್ಲಿ ಹೋಗಿದ್ರ ಕೆಲ್ಸಕ್ಕೆ? ಏನು ಈ ತರ ಡ್ರೆಸ್ ಇದೆ ನಿಮ್ಗೆ? ಇದು ಪೇಂಟ್ಗೆ, ಪೇಂಟ್ ಕೆಲ್ಸಕ್ಕೆ ಪುದೂರ್ಗೆ ಹೋಗಿದ್ದೀವಿ ಸರ್. ಪೇಂಟಿಂಗ್ ಎಲ್ಲ ಮಾಡ್ತೀವಿ ಸರ್ ಮನೆಗೆ. ಮನೆಗೆ ಪಟ್ಟಿ ಮಾಡುವುದು, ಪೇಂಟ್ ಹೊಡೆಯುವುದು ಎಲ್ಲ ಹೊಡಿತಾರೆ ಸರ್, ಬಣ್ಣ ಹೊಡೆಯುವುದು. ಎಷ್ಟು ಕೂಲಿ ಸರ್? 700 ರೂಪಾಯಿ ಸರ್. ಪನ್ಸಾಮಿ ಅವ್ರನ್ನ ನೋಡ್ಲಿಕ್ಕೆ ಬಂದ್ರೆ ಆತೂರ್ ಪನ್ಸಾಮಿ ಯಾರು ಅಂತ ಹೇಳಿ ಆತೂರ್ ಅವರು ಹುಡ್ಕೊಂಡು ಬಂದು ಅವ್ರ ಪಾಪ ಇಲ್ಲಿ ಕುರಿ ಕಾಯ್ತಿದ್ದಾರೆ. ನೀವು ನೋಡ್ಬೋದು ಹಿಂಭಾಗ ಏನಿದೆ ಅಂತ ಹೇಳಿ, ಪೂರ್ತಿ ಕಾಡ್ ಇದೆ, ಕಾಡ್ ಮಧ್ಯದಲ್ಲಿ ಅವ್ರು ಕುರಿ ಕಾಯ್ತಾ ಇದಾರೆ. ಅವ್ರ ಮಗ ಅಲ್ಲೊಂದ್ ಮನೆಯಲ್ಲಿ ಪೇಂಟ್ ಹೊಡಿತಾ ಇದ್ರು. ಯಾರು ಏನು ಮಾಡಿದ್ರು ವೀರಪ್ಪನಿಗೆ ನಿಜವಾಗೂ ಯಾರು ವಿಷ ಕೊಟ್ಟರು ಗೊತ್ತಿಲ್ಲ. ಈಗಂತೂ ನನಗೆ ನಿಮ್ಗೆ ಎಲ್ಲರಿಗೂ ಒಂದು ಡೌಟ್ ಕ್ಲಿಯರ್ ಆಗುತ್ತೆ, ವೀರಪ್ಪನಿಗೆ ಆತೂರ್ ಪನ್ಸಾಮಿ ಅಂತೂ ವಿಷ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಪಾಪ ಅವ್ರ ಪರಿಸ್ಥಿತಿ ನೋಡಿದ್ರೆ ನಮ್ಗೆ ಅರ್ಥ ಆಗುತ್ತೆ ಅವ್ರು ಎಷ್ಟು ಕಷ್ಟದಲ್ಲಿ ಇದಾರಂತೇಳಿ. ಹಾಗೇನೆ ನಿಮ್ಗೆಲ್ಲಾರು ಗೊತ್ತಿರುತ್ತೆ ಗೋಪಿನಾಥಮ್ನ, ನಿಮ್ಗೆಲ್ಲಾರು ಗೊತ್ತಿರುತ್ತೆ ಮಾಲಿಂಗಮ್ಮ ಅವರು ಇವತ್ತು ಈ ಭಾಗದಲ್ಲೇ ಇದ್ದಾರೆ. ಏನು ಸರ್ ಆತೂರ್ ಪನ್ಸಾಮಿ ಅವರು ಏನು ವಿಷ ಕೊಟ್ರೆ? ಈಗ 76 ವಯಸ್ಸಾಗಿದೆ. ಇನ್ನೊಂದು 6 ತಿಂಗಳ 3 ತಿಂಗಳ ನೋಡ್ಬಿಟ್ಟು ವಿಷ ಕುಡಿದ್ಬಿಟ್ಟು ಅವರೇ ಸತ್ತು ಹೋಯ್ತು. ಏಕೆ ನಡೆಯಕ್ಕಾಗಲ್ಲ, ನಡೆಯಕ್ಕಾಗಲ್ಲ, ಮಕ್ಕಳು ಊಟ ಹಾಕಿಲ್ಲ ಅಂದ್ರೆ ಏನ್ ಮಾಡ್ತಾರ? ಈಗ ಅವ್ರನ್ನ ಯಾವತ್ತಿಂದ ನೀವು ನೋಡ್ತಾ ಇದ್ದೀರಾ? ನಾವು ಹುಟ್ಟದಲ್ಲಂದ್ರೆ ಈಗ ನನಗೆ ಬಂದು 59, ಒಂದು 4 ವರ್ಷ ಬಿಟ್ಬಿಡಿ, 55 ವರ್ಷವಾಗಿ ನೋಡ್ತಾ ಇರ್ತೀನಿ ಇವ್ರನ್ನ. 55 ವರ್ಷ ನನಗೆ ಇವ್ರು ಒಳ್ಳೆ ಪರಿಚಯ, ಒಳ್ಳೆ ಒಂದು ಗಣ್ಯ ವ್ಯಕ್ತಿ, ಯಾರಿಗೂ ಅನ್ಯಾಯ ಮಾಡಲ್ಲ, ಅನ್ಯಾಯಕ್ಕೆ ಹೋಗಲ್ಲ. ಅವ್ರಿಗೆ ಉಂಡು, ಅವ್ರ ಕಸಬುಂಟು. ಸ್ವಲ್ಪ ಜಮೀನಿದೆ, ಅದರಲ್ಲಿ ಇದು ಕಾವೇರಿಯಲ್ಲಿ ಸ್ವಲ್ಪ ನೀರು ಬಿಟ್ಟರೆ ಬಿತ್ತನೆ ಬಿತ್ತನೆ ಮಾಡ್ತಾರೆ, ಇಲ್ಲಾಂದ್ರೆ ದನ ಕಾಯೋದು ಕುರಿ ಇದೇ ಇವ್ರ ಕೆಲಸ. ಸತ್ಯಾಂಶವಾಗಿ ನಂಬಲ್ಲ. ಎಂಥ ವ್ಯಕ್ತಿ ಇಲ್ಲ ಸರ್ ಅವರು, ತನ್ನ ಮಕ್ಕಳನ್ನ ಹೆಂಡತಿನೇ ಹೊಡೆಯಲ್ಲ ಅವರು. ಜೆ ಸಿ ಪಿ ನಮ್ಮೂರಲ್ಲಿ ಇದೆ, ಬೇರೆ ಅವ್ರದ್ದು. ಕಾಮೆಂಟ್ಸ್ ಹಾಕಿದ್ದಾರೆ ಸುಮಾರು ಜನ, ಪನ್ಸ್ವಾಮಿ ಅವರು ಮಜ್ಜಿಗೆಯಲ್ಲಿ ವಿಷ ಕೊಟ್ಟರು, ಗೋಪಿನಾಥಮ್ನಿಂದಾನೇ ಹೆಣ ಹೋಯ್ತು ಅಂತೇಳಿ. ನಿಜಾನೇ ಸರ್ ಅದು? ಸರ್ ಗೋಪಿನಾಥಮ್ನಿಂದಾನೇ ಹೆಣ ಹೋಯ್ತು, ನಾನು ಅದನ್ನ ಒಪ್ಕೊಳ್ತೀನಿ. ವೀರಪ್ಪನದು ಕಾಲ್ಕೋಡಲ್ಲಿ ಹೆಂಗೆ ಅನ್ಕೊಂಡೋಯ್ತು? ಹಂಗಂದ್ರೆ ಸರ್ಕಾರ ಮಾಡೋ ಇದು ರಿಪೋರ್ಟ್ ತಪ್ಪಾ. ಇದು ಆತೂರ್ ಪನ್ಸ್ವಾಮಿ ವಿಷ ಕೊಟ್ಟದ್ದು ಇಟ್ಕೊಳ್ವ, ಇವರೇ ಸಾಯಿಸಿದ್ರು. ಇವರಿಗೆ 8 ಕೋಟಿ 18 ಕೋಟಿ ಕೊಟ್ಟರು ರೈಟು, ಪಾಲ್ಕೋಡಲ್ಲಿ 8 ಕೋಟಿ ಯಾರನ್ನ ಮಾಡಿದ್ರು? ಹಂಗಂದ್ರೆ ಇನ್ನೊಂದು ವೀರಪ್ಪ ಇದ್ದಿರ್ಬೋದಾ? ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇದ್ದಿದ್ದು ತಮಿಳ್ನಾಡು ಕರ್ನಾಟಕ ಸ್ಟೇಟ್ಗೆ ಒಂದೇ ವೀರಪ್ಪ. ಪಾಲ್ಕೋಡಲ್ಲಿ ಸತ್ತಿದ್ದು ಯಾವ ವೀರಪ್ಪ ಎನ್ಕೌಂಟ್ರಲ್ಲಿ? ಆತೂರ್ ಪನ್ಸ್ವಾಮಿ ಕೈಯಲ್ಲಿ ಸತ್ತಿದ್ದು ಯಾವ ವೀರಪ್ಪ? ಇಲ್ಲ ಇನ್ನ ಆರ್ಎಸ್ ವೀರಪ್ಪ ಇರ್ತಾನೆ ಏನೋ ಅದು ಗೊತ್ತಿಲ್ಲ. ವೀರಪ್ಪನ ಕಮ್ಯುನಿಟಿ ಅವ್ರ ಜಾತಿಯವರು ಇವರಷ್ಟೇ, ಬೇರೆ ಯಾವ ಸಂಬಂಧ ಇಲ್ಲ. ಅವನು ಗೋಪಿನಾಥಮ್ಮನ ಇವರು ಆತೂರವರು. ಯಾವ ಜಾತಿ ಸರ್? ಇವರು ಪಡೆಯಚ್ಚಿ ಜನಾಂಗಲ್ಲ, ಅವನು ಪಡೆಯಚ್ಚಿ ಜನಾಂಗಲ್ಲ, ಇಷ್ಟೇ. ಸಂಬಂಧಿಕರು ಅಂದ್ರೆ ಜಾತಿ ಮೇಲೆ ಯಾವುದೋ ಸಂಬಂಧ ಬರ್ತದೆ, ದೂರದ ಸಂಬಂಧಿಕರು. ಅಲ್ಲ ಇವರು ಜೆ ಸಿ ಬಿ ತಗೊಂಡಿದ್ ನೋಡಿಲ್ಲ ನೀವು? ಯಾವ ಜೆ ಸಿ ಪಿ ಇದೆ ಹೋಯ್ತಲ್ಲ ಸರ್, ಒಂದು 10 ಜೆ ಸಿ ಪಿ ನೋಡಿದ್ರಲ್ಲ. ಏನೇನು ಆಯ್ತು? 10 ಅಲ್ಲ, ಕಪ್ಪು ಕಪ್ಪಿಗೆ 10 ಕುರಿ ಕುರಿ ಆಡು, ಅದೇ ಜೆ ಸಿ ಪಿ. ಜೆ ಸಿ ಪಿ ಟಾಸೆ ಎಲ್ಲ ಅದೇ. ಇಲ್ಲ 8 ಕೋಟಿ ಗೌರ್ಮೆಂಟ್ ನಮ್ ಕೊಟ್ಟಿದೆ ಅಂದ್ರೆ ಗೌರ್ಮೆಂಟ್ ಬಿಡ್ತದೆ ಸರ್ ಅದು 8 ಕೋಟಿಗೆ? ಇರ್ಬೇಕಾನೆ 8 ಕೋಟಿ ನಮ್ ಜೊತೆಯಲ್ಲಿ. 8 ಕೋಟಿ ಅಂದ್ರೆ ಏನು? ನಾವು ಯಾತಕ್ಕೆ ಇಲ್ಲಿ ಎಲ್ಲ ಕೂಲಿ ಜೀವನ ಮಾಡ್ತಾ ಇದ್ವಿ? 76 ವರ್ಷದಲ್ಲಿ ಕುರಿ ಕೈತಾರೆ ಅಂದ್ರೆ ಅವ್ರ ಜೀವಮಾನ ಹೆಂಗಿರ್ಬೇಕು ತಾವ್ ಯೋಚನೆ ಮಾಡಿ ಸರ್. ಈಗ ನಾವು ಬಂದು ಅಲ್ಲಿ ಅವರು ವಿದ್ಯಾವಂತರಲ್ಲ, ನಾವು ಬಂದು ಅಲ್ಲಿ ಗುಗ್ಗುಗಳು, ಈಗ ನೀವು ಬಂದು ಸಿಟಿಯಲ್ಲಿ ಇರೋದು. 76 ವರ್ಷದಲ್ಲಿ ಮುಂದೆ ಏನಾಚ ಮಾಡಕ್ಕಾಯ್ತದ? ಬೆಡ್ಡಲ್ಲಿ ಮಲ್ಕೊಳ್ತೀರಿ 76 ವರ್ಷದ ಕುರಿ ಕೈ ಕೊಡ್ತೀರಿ? ಇಲ್ಲಾಂದ್ರೆ ಒಟ್ಟಾಗಿ ಬಟ್ಟಾಗಿಲ್ಲವಲ್ಲ, ಈ ರಂಗೋಟ ಗಟ್ಟ ಗತಿಯಿಲ್ಲ. ವೀರಪ್ಪನ ಹೆಸರು ಕೊಟ್ಟಿದ್ದವರು ಪೊಲೀಸ್ ಇನ್ಫಾರ್ಮ್ ಅವರು ಆತೂರು ಪೊನ್ನುಸ್ವಾಮಿಂದ ಹೇಳಿದ್ರೆ ನಾವು ಎಷ್ಟು ಅಗಮಾನ ಆಗ್ತಾ ಇದೆ ನಮ್ಗೆ. ನಾವು ಒಂದು ದೊಡ್ಡ ಕುಟುಂಬ, ನಾವು ನಮ್ಮ ತಂದೆ ಅವರು ಅಣ್ಣ ತಮ್ಮನ ಅವರು 10 ಜನ ಇದ್ದಾರೆ, 10-12 ಜನನೇ. ಆತೂರು ಟೋಟಲ್ ನಮ್ಮ ಎಲ್ಲ ಒರೇ ಚಿಕ್ಕಪ್ಪ ದೊಡ್ಡಪ್ಪನ ಒಂದೇ ಕುಟುಂಬ. ನಮ್ಮ ಅಕೌಂಟಲ್ಲಿ 1 ಲಕ್ಷ ಅಲ್ಲ, 1-2 ಸಾವಿರ ರೂಪಾಯಿ ಅಂದ್ರೆಲ್ಲ ನಮ್ಮ ಅದು ಏನು ಹೇಳ್ತಾರ ಅದೇ ನಾವು ಮಾಡ್ತೀವಿ ಸರ್. ಈಗ ನೀವು ಸೇಲಮಲ್ಲಿ ಇಲ್ವಾ? ಸೇಲಮಲ್ಲಿ ಇಲ್ಲ ಸರ್, ಸೇಲಂ ಇದೆ ಸರ್ ಅಲ್ಲಿ, ಸೇಲಂ ಇದೆ ಅಲ್ಲಿ, ಸೇಲಂ ಇರೋದು ಅಲ್ಲೇ, ಆತೂರು ಇರೋದಿಲ್ಲಿ. ಪೊಲೀಸರು ಹೇಳಿದ್ರಂತೆ ಇದು ಇವ್ರಿಗೆ ಜಮೀನ್ ಕೊಟ್ಟಿದಾರಂತೆ ಸೇಲಮಲ್ಲಿ, ನಾವು ಕೇಳ್ಪಟ್ಟು ಆಮೇಲೆ ದುಡ್ಡು ಕೊಟ್ಟಿದಾರಂತೆ ಇವ್ರಿಗೆ. ಹೌದು ಸರ್, ಅದೇ ಎರ್ಕಡೆ ಎಸ್ಟೇಟ್ ಅಲ್ಲಿ 150 ಎಕರೆ ಕೊಟ್ಟವ್ರೆ, ಅದಿದೆ. ಮತ್ತೆ ಕಾಂಪ್ಲೆಕ್ಸ್ ಎಲ್ಲ ಸೇಲಮಲ್ಲಿ ಸುಮಾರು ಕಟ್ಟವ್ರೆ, ಹೇಳಿದ್ರೆ ಸುಳ್ಳಿಲ್ಲ. ಅದು ಕಟ್ಟದ ಮಹಾರಾಷ್ಟ್ರದವ್ರು ಕಟ್ಟವ್ರೆ. ಪುಣ್ಯ ಅಂತ ಬರೋ ಇವ್ರದ್ದು ಇದೇ ಕಾಂಪ್ಲೆಕ್ಸ್, ಆತೂರು ಪುಣ್ಯಸ್ವಾಮಿ ಗೌಡದ ಇದೇ ಕಾಂಪ್ಲೆಕ್ಸ್, ಮತ್ತೆ ಇದೇ ಅರಮನೆ. ಆತೂರು ಪುಣ್ಯಸ್ವಾಮಿ ಗೌಡದ ಇದೇ ಅರಮನೆ.
ನೋಡಿದ್ರಲ್ಲ ಮಾನ್ಯ ವೀಕ್ಷಕರೇ, ಒಂದು ಹೆಸರಿತ್ತು ಏನಂತ ಹೇಳಿದ್ರೆ ಆತೂರ್ ಪನ್ಸ್ವಾಮಿಯವರು ವೀರಪ್ಪನ್ಗೆ ಕೊನೆಗಳಿಗೆಯಲ್ಲಿ ಮಜ್ಜಿಗೆ ವಿಷ ಹಾಕಿಕೊಟ್ರು ಅಂತೇಳಿ ಒಂದು ಕ್ವಶನ್ ಮಾರ್ಕ್ ಇತ್ತು ನಮಗೂ. ನಿಜವಾಗೂ ಆತೂರ್ ಪನ್ಸ್ವಾಮಿ ಯಾರಿರ್ಬೋದು ಏನಿರ್ಬೋದು ಅಂತ ನಾವು ಆತೂರಿಗೆ ಹುಡ್ಕೊಂಡು ಬಂದರೆ ನನಗೆ, ಯಾಕಂದ್ರೆ ಅವ್ರ ಬಗ್ಗೆ ಒಂದು ಫೋಟೋನೂ ಇತ್ತು ನನ್ನ ಹತ್ರ ಆತೂರ್ ಪನ್ಸ್ವಾಮಿದು, ಆ ಫೋಟೋ ತೊಗೊಂಡೆ ನಾನು ಇಲ್ಲಿ ಬಂದೆ. ಬಂದು ಇಲ್ಲಿ ಹುಡುಕಿದ್ರೆ ಅವ್ರು ಇದೆ, ಇಲ್ಲಿ ಈ ಕುರಿ ಕಾಯ್ತಾ ಇದ್ದಾರೆ, ನೀವು ನೋಡ್ಬೋದು ಆತೂರ್ ಪನ್ಸ್ವಾಮಿ ಇವರೇನೆ. ಆಮೇಲೆ ಅವ್ರ ಮಗ ಇವರು ಮುರುಗನ್ ಅಂತೇಳಿ ಅಲ್ಲಿ ಪೇಂಟ್ ಹೊಡಿತಾ ಇದ್ರು, ಅಲ್ಲಿಂದ ನಾನೀ ಕರ್ಕೊಂಡು ಬಂದೆ. ನನಗೆ ಗೊತ್ತಿಲ್ಲ ಈ ಪಾಪ ಇವ್ರನ್ನ ನೋಡಿದ್ರೆ ನನಗನ್ಸುತ್ತೆ ವೀರಪ್ಪನಿಗಂತೂ ಇವ್ರು ವಿಷ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕೆಂದ್ರೆ ಅವ್ರ ಪರಿಸ್ಥಿತಿ ನೋಡಿ, ಅವರು ಹೇಗಿದಾರಂತ ನೋಡಿ, ಅವ್ರು ಕುರಿ ಕಾಯ್ತಾ ಇದ್ರು. ವಿಶೇಷವಾಗಿ ಇದೇ ಭಾಗದಲ್ಲಿ ಇರುವಂಥವ್ರು ಮಹಾಲಿಂಗಂ ಕೊಳತೂರು ಅವ್ರು ಏನಿದ್ದಾರೆ, ಅವ್ರಿಗೆ ನಾನು ಹೆಲ್ಪ್ ತಗೊಂಡೆ ಇವತ್ತು. ಯಾಕಂತ ಹೇಳಿದ್ರೆ ಆತೂರ್ ಪನ್ಸ್ವಾಮಿ ಅನ್ನುವಂಥದ್ದು ಏನು ಒಂದು ಇವತ್ತು ಸೋಷಿಯಲ್ ಮೀಡಿಯಾ ಎಲ್ಲ ನನಗೆ ಕಾಮೆಂಟ್ಸ್ ಹಾಕಿದ್ದೀರಾ, ಅವ್ರನ್ನ ಹುಡುಕಿ ಕೊಡಿ ಸರ್ ಅಂಥೇಳಿ ನಾನು ಅವ್ರನ್ನ ಫಸ್ಟು ಅವ್ರಿಗೆ ಹೇಳಿದೆ. ನಾನೀಗ ಅದಕ್ಕೆ ನಿಮ್ಮ ಪ್ರಕಾರ ಇವರೇನಾ ಸರ್ ಆತೂರ್ ಪನ್ಸ್ವಾಮಿ ಕೊಂಡ್ರೆ ಇವರೇ ಸೊ ನಿಮ್ಮ ಪ್ರಕಾರ ಇವ್ರೇನು ವಿಷ ಹಾಕಿಲ್ಲ ಅಂತೀರಾ? ಇವ್ರ ಜಮೀನಿಗೂ ವಿಷ ಔಷಧಿ ಹೊಡೆಯಲ್ಲ ಸರ್, ಅವ್ರ ಮಗ ಹೊಡೆದ್ರೇನೆ. ಏನಂತೀರಾ ಈ ತರ ಯಾವ್ದೋ ವ್ಯಕ್ತಿ ಎಲ್ಲೋ ಇದಾನ ಪಾಪ, ಅವನು ನೋಡಿ ಅವ್ರ ಪರಿಸ್ಥಿತಿ ನೋಡಿ ಎಷ್ಟು ಕಷ್ಟದಾಗಿದೆ ಅಂತೇಳಿ. ನೀವೇ ನೋಡಿ ಅದೇ ನಾನು ಈಗ ನೋಡ್ತಾ ಇದ್ದೇನೆ. ಈ ತರದ ಚರ್ಚೆಗಳು ಶುರುವಾದ್ರೆ ಹೇಗಾಗತ್ತೆ? ಆತೂರ್ ಪನ್ಸ್ವಾಮಿ ವಿಷ ಕೊಟ್ರು ಅಂತೇಳಿ ಅವರು ಸ್ವಂತ ಬಂತನವ್ರು ಇದಾರಲ್ಲ, ಓ ಇವನೇ ವ್ಯಸ ಕೊಟ್ಟಿದ್ದವಣ ಇವನೇ ಅಂತ, ಇವಾಗ ವೀರಪ್ಪನ ಸ್ವಂತದವರು ಇವನೇ ವ್ಯಸ ಕೊಟ್ಟಿದ್ದವಣ ಅಂತ ವಾಪಸ್ ಇಟ್ಟು ಬರ್ತದಲ್ಲ. ಇವಾಗ ಯಾರೋ ಒಬ್ಬನು ಒಂದು ಕೊಲೆ ಮಾಡಿಬಿಟ್ರೆ ಆಪೋಸಿಟ್ ಇನ್ನೊಬ್ಬನು ಒಂದೊಂದು ಪಾರ್ಟಿ ಹಂಗೆ ಮಾಡಿಬಿಡ್ತಾನೆ. ಹಿಂಗೆ ಹೆಚ್ಚು ಕಮ್ಮಿ ಆದರೆ ಯಾರು ಸರ್ ಇದೆಲ್ಲ, ನಮ್ಮ ಮಕ್ಕಳೆಲ್ಲ ಹಂಗಂಗೆ ಓದಿದ್ದಾರೆ. ಅವನಿಗೆ ಪರಿಚಯನವರು ಅವ್ರಿಗೂ ಇದ್ದಾರೆ, ವೀರಪ್ಪನಿಗೆ ಅವನಿಗೂ ಅಭಿಮಾನಿಗಳು ಇದ್ದಾರೆ. ಎಲ್ಲ ಹಿಂಗೆ ಪಾಪ ಅವನು ಮಾಡಿಬಿಟ್ರು ಅಂತ ಅಂದರೆ ನಮ್ಗೆ ಏನೋ ಒಂದು ತೊಂದರೆ ಆಗಿದ್ರೆ ಯಾರು ಸರ್ ಜವಾಬ್ದಾರಿ? ನೋಡಿದಿರ ನಮ್ಮ ಮನೆಯೆಲ್ಲ, ನಮ್ಮ ಎಲ್ಲಿ ಎಲ್ಲಿ ಜೆ ಜಿ ಪಿ ಇದೆ, ಎಲ್ಲಿ ಕಾರುಗಳಿದೆ ಅಂತ ಗೊತ್ತಾಗಿದೆ ತಾನೆ. ನಿಮ್ಮ ಪ್ರಕಾರ ಇವ್ರದ್ದೇನು ಕೈವಾಡ ಇಲ್ಲ ಅಂತೀರಾ? ಇವರೆಲ್ಲ ಈ ಊರಲ್ಲಿ ಗೋಪಿನಾಥ ಹತ್ತೂರು ಪುದೂರು ಎಲ್ಲ ಟೋಟ್ಲು ಇಲ್ಲಿ ಎಷ್ಟು ಗೋಪಿನಾಥ ಪಂಚಾಯತ್ಗೆ ಎಷ್ಟು ಊರಿದ ಎಲ್ಲ ಜನರನ್ನು ಕೇಳಿ ಸರ್, ಅವ್ರು ಒಳ್ಳೆಯವರ ಕೆಟ್ಟವರ ಅಂತ. ಯಾವ ಕಮ್ಯುನಿಟಿ ಯಾರನ್ನ ಕೇಳಿ ಸರ್, ಅವ್ರು ಮಾಡ್ತಾರ ಹಂಗೆ ಅಂತ. ಇವನು ನನ್ನ ಮಗ, ನಾವು ಹಂಗೆ ನಮ್ಮ ಕೋಡಿ ಕೋಡಿಯೇ ಸಿಕ್ತಿದ್ರೆ ಇವನು ಗೌರ್ಮೆಂಟ್ ಕಾಲೇಜಲ್ಲಿ ಫೀಸ್ ಕಟ್ಟಿಗೆ ತುಟ್ಟಿಲ್ಲ ಸರ್. ನಾವು ಪೇಂಟ್ ಹೊಡೆದು ಇಬ್ಬರು ಅವನು ಕರ್ಕೊಂಡು ಹೋಗಿದೆ. ಇವು ಲೀವ್ ಒಂದು ಒಂದು 10 ದಿನ ಬಿಟ್ಟಿದ್ದಾರೆ, ಕಾಲೇಜಿಗೆ ಹೋಗಲೇಬೇಕು, ಇದು 3ನೇ ಡಿಗ್ರಿ ಇನ್ನೊಂದು ವರ್ಷ ಡಿಗ್ರಿ ಮಾಡಬೇಕು, ಅದಕ್ಕೆ ತುಟ್ಟಿ ಇಲ್ಲ, ಅದಕ್ಕೆ ಪೇಂಟ್ ಹೊಡೆಗೆ ಇನ್ನೂ ಒಂದು 2-3 ದಿನನೇ ಇದೆ, ಅಲ್ಲಿ ಫೀಸ್ ಕಟ್ಟಲೇಬೇಕು. ಅದಕ್ಕೆ ಒಂದು ದಿನ ಮನೆಯಲ್ಲಿ ಇರೋಕೆ ಕೂಡ ಅವಕಾಶ ಇಲ್ಲ, ನಮ್ಮ ಹಂಗೆ ಕಷ್ಟಪಟ್ಟುಕೊಂಡು ಇರ್ತೀವಿ. ಹಂಗೆ ಇರುವಾಗ ಹಿಂಗೆಲ್ಲ ಟಿವಿ ಚಾನಲ್ ಹಿಂಗೆಲ್ಲ ಬಂದರೆ ನಾವು ಹೆಂಗೆ ಸರ್ ಏನು ಮಾಡುವುದು? ಎಲ್ಲ ಟೋಟಲ್ ನೆರೆಯ ಜನನ ಫೋನ್ ಮಾಡ್ತಾರೆ ಸರ್, ಅದು ನೋಡ್ಬಿಟ್ಟು ಕಾಲ್ ಮಾಡಿಬಿಟ್ಟು, ಏನು ನಿಮ್ಮ ಅಪ್ಪ ವೀರಪ್ಪನ ಸಹಿಸಿದ್ದಾರೆ ಅಂತೆಲ್ಲ, ಏನು ಕೋಟಿ ತಗೊಂಡಿದ್ರೆ ಅಂತೆಲ್ಲ, ಎಲ್ಲಿದೆ ನಿಮ್ಮದು ಆಸ್ತಿಪಾಸ್ತಿ ಎಲ್ಲ ತೋರಿಸಿ ಅಂತ ಕೇಳ್ತಾರೆ. ಹಂಗೆ ಕೇಳಿದ್ರೆ ಇವ್ರಿಗೇನು ಅನಿಸಲ್ಲ. ಈಗ ನಾನು ಓದ್ತಿದ್ದೀನಿ, ನನ್ನ ಫ್ರೆಂಡ್ಸ್ ನೋಡಿದ್ರೆ ನನಗೆ ಹೆಂಗೆ ಅನ್ಬೇಕು ಅವರು. ಈಗ ನನಗೆ ಹೋದ್ರೆ ನೀನೇ ತಾಯ ವಿಷ ಆಗಿರೋದು, ನನ್ನಿಂದ ದೂರ ಹೋಗು ಅಂದ್ರೆ ನಾನು ಏನ್ ಸರ್ ಮಾಡ್ಲಿ? ಇಷ್ಟು ಸೀಟ್ ನೋಡಿದಾರೆ ವಿಡಿಯೋನ, ಈಗ ನಾವು ಏನ್ ಮಾಡೋದು ಹೇಳ್ತಿದೀನಿ ನೋಡಿ. ನಿಮ್ ಕೈಲಿ ಮೊಬೈಲ್ ಐತೆ, ನನ್ನ ಕೈಲಿ ಅದು ಇಲ್ಲ, ಮೊಬೈಲ್ಗೂ ದುಡ್ಡು ಇಲ್ಲ, ಓದ್ಬೇಕು ಎಲ್ಲ ಮಾಡ್ಬೇಕು. ಎಲ್ಲಿ ಸರ್ ಏನ್ ಕೊಟ್ಟಿದ್ದಾರೆ? ಎಷ್ಟನೇ ಕ್ಲಾಸ್ ನೀವು? ಈಗ ಫೈನಲ್ BBA ಓದ್ತಿದ್ದೀನಿ. BBA ಹಾಗೆ ಪೇಂಟಿಂಗ್ ಕೆಲಸ ಮಾಡ್ತಿದ್ದೀನಿ, ಮೀನ್ ಹಿಡಿಯಕ್ಕೆ ಹೋಯ್ತಿದ್ದೀನಿ, ಕೃಷಿನೂ ಮಾಡ್ತೀನಿ. ಕೆಲಸ ಸಿಕ್ಕಿದ್ರೆ ಹೋಯ್ತೀವಿ, ಇರಲ್ಲ ಮನೆಯಲ್ಲಿ. ದಿನ ಕೆಲಸ ಮಾಡಿದ್ರೆ ನಮ್ಗೆ ಕೂಲಿ ಸಿಗುತ್ತೆ, ಊಟ ಮಾಡಬಹುದು, ಸುಮ್ಮನೆ ಮನೆಯಲ್ಲಿ ಕುಂತಿದ್ರೆ. ಇವನು ನಿಮ್ಮ ಮಗ? ನನ್ನ ಮಗ ಸರ್, ಒಂದೇ ಮಗ, 2 ಹೆಣ್ಮಕ್ಕಳು. ನಿಮಗೆ ಇತ್ತೀಚೆಗೆ ಇದ್ರ ಬಗ್ಗೆ ಏನು ತುಂಬಾ ಸುದ್ದಿ ನಿಮ್ಮೂರಲ್ಲೂ ತುಂಬಾ ಇವ್ರ ಮೇಲೆ ಇದಾಗಿದೆ? ಈಗ ವೀರಪ್ಪನ ಸತ್ತು ಸುಮಾರು 18 ವರ್ಷ ಆಯ್ತು. 18 ವರ್ಷದ ಹಿಂದ್ಗಡೆ ಆತೂರ್ ಪನ್ನಸ್ವಾಮಿ ಸಾಯಿಸಿದ್ರೆ ಸತ್ಯ ಆಗ್ಬಿಡ್ತಲ್ಲ, ನಿಜ ಆಗ್ಬಿಡ್ತಲ್ಲ. ಸತ್ಯ ಒಂದಿನ ಹೊರಗೆ ಬರ್ತದಲ್ಲ, ಸುಳ್ಳು ಹೋಗ್ಬಿಡ್ತದೆ. ಈಗ ಸತ್ಯ ಆಗ್ಬಿಟ್ಟಿದೆ. ಇಲ್ಲ, ಅದೇ ಮಾನ್ಯ ವೀಕ್ಷಕರೇ, ನಾನು ಹೇಳದಲ್ಲ ನಿಮಗೆ, ಆತೂರ್ ಪನ್ಸ್ವಾಮಿ ಅವರು ವಿಷ ಕೊಟ್ಟರು ಅಂತ ಹೇಳಿದ್ದಕ್ಕೆ ನಾವು ಆತೂರಿಗೆ ಹುಡ್ಕೊಂಡು ಬಂದಿದ್ದು ಅಂತ ಹೇಳಿದೆ ನಿಮ್ಗೆ ಸ್ಟಾರ್ಟಿಂಗ್ ಆಗಿ. ಆತೂರಿಗೆ ಬಂದು ಅವರ ಕುಟುಂಬನ ಮೀಟ್ ಮಾಡಿದ್ದು. ಇದು ಆತೂರ್ ಪನ್ಸ್ವಾಮಿಯವರು, ಅವ್ರ ಮಗ ಮುರುಗನ್ನು, ಅವ್ರ ಮೊಮ್ಮಗ ಇವನು. ನಿಮ್ಗೆ ಹೇಳಿದ ಅವನು, ಪಾಪ ನಾನು ಈಗ ಪೇಂಟಿಂಗ್ ಹೊಡಿತಾ ಇದ್ದೇನೆ, ಹಾಗೆ ನಾನು ಕಾಲೇಜ್ ಹೋಗ್ತಾ ಇದ್ದೇನೆ, ಕಷ್ಟಪಡ್ತಾ ಇದ್ದೇನೆ ಅಂತೇಳಿ. ಉಳಿದೆಲ್ಲ ವಿಷಯಗಳನ್ನ
ನಮ್ಮ ಮಾಲಿಂಗಮ್ಮ ಅವರು ಎಲ್ಲ ವಿಷಯಗಳನ್ನ ನಮ್ಗೆ ಹೇಳ್ತಾ ಬಂದ್ರು, ನಿಮ್ಗೆಲ್ಲ ತಿಳ್ಕೊಂಡಿರ್ಬೋದು ಅನ್ಸುತ್ತೆ. ಏನು ನಮ್ಮ ವೀಕ್ಷಕರಿದ್ದೀರಾ, ನೀವೇ ನಿಮಗ್ ಬಿಟ್ಟಿರೋದು ಈ ನಿರ್ಧಾರಕ್ಕೆ. ಯಾವುದೇ ವಿಷಯನ ನಾವು ಚರ್ಚೆಗೆ ತಗೊಂಡಾಗ ಅಷ್ಟೇ ಗೊತ್ತಾಗುತ್ತೆ ಏನಂತ ಹೇಳಿ, ಯಾವುದು ಸತ್ಯ ಯಾವುದು ಮಿಥ್ಯ, ಯಾವುದು ನಿಜ ಯಾವುದು ಸುಳ್ಳು ಅಂತ ಹೇಳಿ. ನನಗೆ ಈಗ ಇಲ್ಲಿ ಬಂದ ಮೇಲೆ ಗೊತ್ತಾಯ್ತು, ನಾನಿಲ್ಲ ಅಂತ ಹೇಳಿದ್ರೆ ವಿಶೇಷವಾಗಿ ಇವತ್ತು ಅವ್ರದ್ದೊಂದು ಸಂದರ್ಶನ ಮಾಡಲಿಕ್ಕೆ ಬಂದೆ, ಅವ್ರಿಗೆ ಭಾಷೆ ಬರೋದಿಲ್ಲ, ಹೀಗಾಗಿ ಅವ್ರ ಮಗ ನಿಮ್ಮ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿದ್ರು, ಮಾಲಿಂಗಮ್ಮ ಅವರು ಟ್ರಾನ್ಸ್ಲೇಟ್ ಮಾಡಿದ್ರು. ಯಾವುದೇ ವ್ಯಕ್ತಿನ ನಾವು ಏನಿವತ್ತು ಚರ್ಚೆ ಮಾಡ್ತೇವೆ ಸೋಷಿಯಲ್ ಮೀಡಿಯಾದಲ್ಲಿ, ಅದಕ್ಕಿಂತ ಮೊದಲು ನಾವು ಏನು ನೀವು ಕಾಮೆಂಟ್ಸ್ ಹಾಕ್ತೀರಾ, ಆತುರ ಪನ್ಸ್ವಾಮಿನ ಸಂದರ್ಶನ ಮಾಡಿ ಅಂತ ನೀವು ಕಾಮೆಂಟ್ಸ್ ಹಾಕಿದ್ರ ಸುಮಾರು ಜನ, ನಿಮ್ಗೆ ಗೊತ್ತಾಗ್ಬೋದು ನಾವು ಏನಾದರೂ ಅದನ್ನ ಆ ಜಾಗಕ್ಕೆ ಹೋಗಿ ಅಲ್ಲಿ ತಿಳ್ಕೊಂಡಾಗಷ್ಟೇ ಸತ್ಯ ಗೊತ್ತಾಗುತ್ತೆ. ಪನ್ಸ್ವಾಮಿ ಆತುರ ಪನ್ಸ್ವಾಮಿ ಇದು ಪರಿಸ್ಥಿತಿ ನೀವು ನೋಡಿದ್ರ ಜನಜಾಗೃತಿ ಮಾಧ್ಯಮಕ್ಕೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಬಂಧು ಬಾಂಧವರಿಗೆಲ್ಲ ಸಬ್ಸ್ಕ್ರೈಬ್ ಆಗಲಿಕ್ಕೆ ತಿಳಿಸಿ.